ಗ್ಯಾಸ್ ಆಫ್ ಮಾಡೋಣ. ಈಗ ಬಿರಿಯಾನಿ ಓಪನ್ ಮಾಡುವ ಸಮಯ. ರೇಖಮ್ಮ ರೆಡಿ ಇದ್ದೀರಾ? ಓಕೆ. ಈಗ ಮೊದಲಿಗೆ ಸೈಡಿಂದ ಸ್ವಲ್ಪ ಸ್ವಲ್ಪ ತೆಗೆದು ಮಾಡಬೇಕಾಗುತ್ತೆ. ಮಸಾಲೆ ಎಲ್ಲ ಮೇಲೇನೆ ನಿಂತಿರುತ್ತೆ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಪವಿತ್ರ, ಫಿಶ್ ಏನು ಮಂಗಳೂರು ಫಿಶ್ ಫ್ರೈನಾ? ಫಿಶ್ ಫ್ರೈ ಎಲ್ಲ ಒಂದೇ, ಎಲ್ಲ ಸೇಮ್ ಅಂದ್ರೆ ಏನಂತಾರೆ ಅದನ್ನ? ನಿಮ್ ಊರ್ ಸ್ಪೆಷಲ್? ನಮ್ಮೂರ್ ಸ್ಪೆಷಲ್, ಉಡುಪಿ ಅಂಡ್ ಮಂಗಳೂರು ಸ್ಪೆಷಲ್, ಮೀನ್ಸ್ ಕರಾವಳಿ ಸ್ಪೆಷಲ್ ಫಿಶ್ ಫ್ರೈ. ಓಕೆ, ಅದಕ್ಕೆ ಏನೇನ್ ಬೇಕು ಇನ್ಗ್ರೀಡಿಯಂಟ್ಸ್? ಅದಕ್ಕೆ ತುಂಬಾ ಸಿಂಪಲ್, ಫಸ್ಟ್ ಗೆ ಫಿಶ್ ಬೇಕು, ಚಿಲ್ಲಿ ಪೌಡರ್, ಅರಿಶಿನ, ಉಪ್ಪು, ಆಮೇಲೆ ಹುಳಿ. ಅದಾದ್ಮೇಲೆ ನಾನ್ ಸ್ವಲ್ಪ ಫಿಶ್ ಫ್ರೈ ಮಸಾಲ ಹಾಕ್ತೀನಿ ಅದಕ್ಕೆ. ಆಮೇಲೆ ಸ್ವಲ್ಪ ಪೆಪ್ಪರ್, ಖಾರ ಜಾಸ್ತಿ ಬೇಕಂದ್ರೆ ಪೆಪ್ಪರ್ ಅಷ್ಟೇ. ಅಂದ್ರೆ ಮಸಾಲಾ ಎಲ್ಲ ನಿನ್ ಸೀಕ್ರೆಟ್? ಅದು ನೀನೇ ಮನೇಲಿ ಮಾಡುವಂತದ ಮಸಾಲ ಇಲ್ಲ, ಇದೆಲ್ಲ ಸಿಗುವಂತದ್ದೇ. ಫಿಶ್ ಫ್ರೈ ಮಸಾಲನು ನಾವು ಮಾಡ್ಬೋದು, ರೆಡ್ ಚಿಲ್ಲಿ ಮತ್ತೆ ಗಾರ್ಲಿಕ್, ಶುಂಠಿ ಮತ್ತೆ ಜೀರಾ ಪೌಡರ್ ಅದೆಲ್ಲ ಹಾಕ್ಬಿಟ್ಟು, ಅಂದ್ರೆ ಜೀರಾ ಹಾಕ್ಬಿಟ್ಟು ಮಸಾಲ ಮಾಡ್ಬೋದು. ಬಟ್ ನಾನು ಅದ್ ಮಾಡಲ್ಲ. ಎಸ್ಆರ್ಆರ್ ಇತ್ತು ಫಿಶ್ ಫ್ರೈ ಮಸಾಲ ಅಂತಾನೆ ಸಿಗುತ್ತೆ ಪ್ಯಾಕೆಟ್, ಅದನ್ನ ತಗೊಂಡು ಅದನ್ನ ಸ್ವಲ್ಪ ಸೇರ್ಸಿದ್ರೆ ಆಗುತ್ತೆ, ಚೆನ್ನಾಗಿದೆ ಅಂತ. ಚೆನ್ನಾಗಿರುತ್ತೆ. ಅದನ್ನ ಹಾಕಿಲ್ಲ ಅಂದ್ರೂ ಬರೀ ಚಿಲ್ಲಿ ಪೌಡರ್, ಅರಿಶಿನ, ಉಪ್ಪು ಮತ್ತೆ ಹುಳಿ ಹಾಕಿನ ಮಾಡ್ಬೋದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನ ಇದು ಹಾಕ್ಬೋದು, ಆಡೆಡ್ ಮಸಾಲನು ಮಾಡ್ಬೋದು, ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಫಿಶ್ ಫ್ರೈ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಬಂಗ್ಡಾ ಫಿಶ್ ತಗೊಂಡಿದ್ದೀನಿ. ಬಂಗ್ಡಾ ಫಿಶ್ ಗೆ ಫಸ್ಟ್ ಗೆ ಕಟ್ ಮಾಡ್ಕೋಬೇಕಂದ್ರೆ ಬರೆ ಹಾಕೋಬೇಕು ನಮ್ಮ ಭಾಷೆಯಿಂದ. ಇದ್ ಯಾಕೆ ಮಾಡೋದಂದ್ರೆ ಫಿಶ್ ಮಸಾಲ ಚೆನ್ನಾಗಿ ಒಳಗಡೆ ಹೋಗಿ ಅಂತ. ಮೊದಲಿಗೆ ಚಿಲ್ಲಿ ಪೌಡರ್ನ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋದು. ಖಾರ ನಿಮಗೆ ಖಾರ ಇಷ್ಟನ? ಖಾರ ತುಂಬ ಇಷ್ಟ, ಸ್ವಲ್ಪ ಸ್ವಲ್ಪ ಖಾರ ಜಾಸ್ತಿ. ಆಮೇಲೆ ಅರಿಶಿನ ಪೌಡರ್ ಸ್ವಲ್ಪ, ಎಷ್ಟು ಬೇಕಷ್ಟೇ. ಆದ್ಮೇಲೆ ನಾನು ಮಸಾಲ ಅನ್ನೋದು ಫಿಶ್ ಫ್ರೈ ಮಸಾಲ ಸ್ವಲ್ಪ ಹಾಕಿ ಅಂದಾಜಲ್ಲಿ ಸಾಕು ಎಷ್ಟು ಬೇಕಷ್ಟು. ಆಮೇಲೆ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ, ಸ್ವಲ್ಪ ನನಗೆ ಖಾರ 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 ತುಂಬ ಇಷ್ಟ. ಪೆಪ್ಪರ್ ಇದಾದ್ಮೇಲೆ ರುಚಿಗೆ ತಕ್ಕಂತೆ ಉಪ್ಪು ಇಷ್ಟು ಸಾಕು, ಯಾಕಂದ್ರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ಬಿಕಾಸ್ ಆಲ್ರೆಡಿ ಮಸಾಲದಲ್ಲಿ ಫಿಶ್ ಫ್ರೈ ಮಸಾಲ ಹಾಕಿದ್ರಲ್ಲ ಅದರಲ್ಲಿ ಇರುತ್ತೆ ಉಪ್ಪಿರುತ್ತೆ. ಆಮೇಲೆ ಹುಳಿನ ನಾನು ಆಲ್ರೆಡಿ ಹಿಂಗೆ ರುಚಿಬಿಟ್ಟು ಇಟ್ಕೊಂಡಿದ್ದೀನಿ, ಇದು ಮಾಡಿಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು. ಇದಕ್ಕೆ ನೀರು ಸೇರಿಸೋದಲ್ಲೋ, ಬರೀ ಹುಳಿ ನೀರು ಸೇರಿಸಿದ್ರೆ ಬಂಗ್ಲಾಗೆ ಎಕ್ಸ್ಪೆಷಲಿ ಚೆನ್ನಾಗಿದೆ, ಚೆನ್ನಾಗಿ ಬಂಗ್ಲಾಗ ಸ್ವಲ್ಪ ಹುಳಿ ಹುಳಿ ಇರಬೇಕು. ಅಷ್ಟು ಬೇಕಾ ಹುಳಿ? ಹಾಂ ಬೇಕು, ಎಷ್ಟು ಹಾಕಿದ್ರು ಓಕೆ, ಚೆನ್ನಾಗಿರುತ್ತೆ ಟೇಸ್ಟ್. ಚೆನ್ನಾಗಿ ಸಪೋಸ್ ಏನಾದ್ರೂ ನಿಮಗೆ ಖಾರ ಕಮ್ಮಿ ಆಯಿತು ಅಂದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡ್ರೆ. ಮತ್ತೆ ಈ ಹುಳಿ ತುಂಬ ಹುಳಿಯಾಗಿ ಸಿಗುತ್ತಲ್ಲಮ್ಮ, ಹುಳಿ ಅಂದ್ರೆ ತುಂಬ ಹುಳಿ ಇರುತ್ತಲ್ಲ ನಮ್ಮ ಕಡೆ ಎಲ್ಲ ಮಾಡ್ತಾರೆ, ವೆಜ್ ಒರಿಜಿನಲ್ ಆಗಿ ಸಿಗುತ್ತಲ್ಲ ಅದು ತಗೊಂಡ್ರೆ ಇನ್ನೂ ಒಳ್ಳೇದು. ಓಕೆ, ಅದಕ್ಕೇನಂತಾರೆ ಅದು? ಅದು ನಾರ್ಮಲ್ ನಮ್ಮ ಕಡೆ ಮರದಲ್ಲಿ ಆಗುತ್ತಲ್ಲ ಅದನ್ನು ಮಾಡ್ತಾರೆ, ನಮ್ಮ ಅಮ್ಮ ಮಾಡ್ಕೊಡ್ತಾರೆ ನಮಗೆ. ಈ ಕೊಕ್ಕಮಲ್ಲ ಇದು ನಾರ್ಮಲ್ ಹುಣ್ಸೆ ಹುಳಿನೇ, ಆದ್ರೆ ಇಲ್ಲಿ ಪ್ಯಾಕೆಟ್ ಅಲ್ಲಿ ಸಿಗುತ್ತಲ್ಲ ಅಂಗಡಿಯಲ್ಲಿ ಅದು ಅಷ್ಟು ಹುಳಿ ಬರಲ್ಲ, ಸ್ವಲ್ಪ ಹುಳಿ ಹಳ್ಳಿ ಕಡೆ ಸಿಗೋ ಹುಳಿ ನೀವು ಸ್ವಲ್ಪ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹುಳಿ ಹುಳಿ ಆಗಿ ಖಾರ ಖಾರ ಆಗಿರುತ್ತೆ. ಸ್ವಲ್ಪ ಬೆಂಡ್ ಮಾಡ್ಕೊಂಡು ಒಳಗಡೆ ಹೋಗುತ್ತೆ ಮಸಾಲೆ, ಆದ್ಮೇಲೆ ಇಲ್ಲಿಗೆ ಸರಿಯಾಗಿ ಹಾಕ್ಬೇಕು.
ಇದು ತವಾ ಫ್ರೈ. ರವಾ ಇಷ್ಟನಾ? ಅದು ಚೆನ್ನಾಗಿರುತ್ತೆ. ಇದಕ್ಕೂ ರವಾ ಹಾಕೋದು ಫ್ರೈ ಮಾಡ್ಬೇಕಾದ್ರೆ ಅಂದ್ರೆ ಡೀಪ್ ಆಯಿಲ್ಕ್ಕೆ ಅಂದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ರವಾ ಹಾಕೋದು. ನಾನ್ ಮಾಡ್ತೀರ ಅಂಟಲ್ಲ. ಹೌದಾ? ಸ್ಲೋ ಇಟ್ಕೊಬೇಕು ಗ್ಯಾಸ್ ಸ್ಟವ್. ಒಂದ್ ಫಸ್ಟ್ ಒಂದ್ 2 minutes ಸ್ಲೋ, ಫಾಸ್ಟ್ ಇಟ್ಬಿಟ್ಟು ಒಂದ್ಮೇಲೆ ಸ್ಲೋ ಇಟ್ರೆ ಅಂಟದಿಲ್ಲ ಫಿಶ್, ಇಲ್ಲಂದ್ರೆ ಅಂಟುತ್ತೆ. ಮತ್ತೆ ಮೇನ್ ತವ ಇಂಪಾರ್ಟೆಂಟ್, ಐರನ್ ತವ ತಲ್ ಮಾಡ್ಬೇಕು ಅವಾಗ ಅಂಟಲ್ಲ. ಓಕೆ, ಹೌದಾ? ನಾನ್ ಸ್ಟಿಕ್ ಅಲ್ಲಿ ಮಾಡಲ್ಲ. ನಾನ್ ಸ್ಟಿಕ್ ಓಕೆ, ಬಟ್ ನಾನ್ ಸ್ಟಿಕ್ ಅಲ್ಲಿ ಚೆನ್ನಾಗಿ ಬರಲ್ಲ. ಓಕೆ, ಈಗ ಫಿಶ್ ಗೆ ಮಸಾಲ ಹಾಕಿದೀವಿ, ಇದನ್ನ ಒಂದು 30 to 1 hour ಬಿಟ್ರೆ ಚೆನ್ನಾಗಿರುತ್ತೆ. 30 minutes to 1 hour ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿನ ನೀವು ಬಿಡ್ಬೋದು. ಎಷ್ಟು ಇದು ಮಸಾಲದಲ್ಲಿ ಬಿಟ್ಬಿಡ್ತೀರಾ ಫ್ರೈ ಮಾಡೋ ಮುಂಚೆ, ಅಷ್ಟು ಟೇಸ್ಟ್ ಆಗಿ ಬರುತ್ತೆ. ಈಗ ನಾವು ಫಿಶ್ ಗೆ ಮಸಾಲ ಹಾಕಿರ್ತಿದ್ದಲ್ಲ, ಸೊ ನಾನು ಒಂದು 3 ಗ್ರೀನ್ ಚಿಲ್ಲಿ ಮತ್ತೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದು ಯಾಕೆ ಅಂತ ಹೇಳ್ತೀನಿ, ಇದು ಪ್ಯೂರ್ ತೆಂಗಿನ ಎಣ್ಣೆ. ಇದು ನಮ್ಮ ಊರಲ್ಲಿ ನಾವು ತೆಂಗಿನ ಎಣ್ಣೆ ತೆಂಗಿನಕಾಯಿ ಕೊಟ್ಬಿಟ್ಟು ಎಣ್ಣೆ ಮಾಡ್ಸ್ಕೊಂಡ್ ಬಂದಿರೋದು. ಫಸ್ಟ್ ಇದನ್ನು ಹಾಕೋಣ. ಫಿಶ್ ಫ್ರೈನ ತೆಂಗಿನ ಎಣ್ಣೆ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಈ ಗ್ರೀನ್ ಚಿಲ್ಲಿನ ಈ ತರ ಅರ್ಧ ಮಾಡ್ಕೊಳ್ಳೋಣ. ಸರಿ, ಈಗ ಈ ಫಿಶ್ ಇದ್ದು ಹೊಟ್ಟೆ ಪಾರ್ಟ್ ಇರುತ್ತಲ್ವಾ, ಅದಕ್ಕೆ 1 green chilli ಮತ್ತೆ 1 ಬೆಳ್ಳುಳ್ಳಿ. ಇದು ನಾನು ಇಡ್ತಾ ಇರೋದು, ಫ್ಲೇವರ್ ಚೆನ್ನಾಗಿರುತ್ತೆ, ನಿಮ್ಗೆ ಬೇಕಾದ್ರೆ ನೀವು ಇಡ್ಬೋದು. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಸ್ಪೆಷಲ್ ಹಾಕೋದು. ಎಕ್ಸ್ಟ್ರಾ ಮಸಾಲ ಏನಿರುತ್ತೆ ಅದನ್ನು ಸ್ವಲ್ಪ ಈಗ ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸೈಡಿಂದ. ನಾನು ಗ್ಯಾಸ್ನ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಇದು ಸ್ಲೋ ಫ್ಲೇಮ್ ಅಲ್ಲಿ ಫ್ರೈ ಆಗಿ ಅಷ್ಟೊತ್ತಿಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಫ್ಲೇವರ್ಗೋಸ್ಕರ ಮೇಲೆ ಹಿಂಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಫ್ಲೇವರ್.
ಇದಕ್ಕೆ ಇವಾಗ ಸ್ವಲ್ಪ ಲೆಮನ್ ಕ್ವಿಸ್ ಮಾಡೋಣ. ಇವಾಗ ಇನ್ನೊಂದು ಸೈ ಈಗ ಸ್ವಲ್ಪ ಹೊತ್ತಾಗಿದೆ. ಈಗ ಇದನ್ನ ಉಲ್ಟಾ ತಿರುಗಿಸಿ ಹಾಕಬೇಕು. ಈಗ ಫಿಶ್ ಫ್ರೈ ರೆಡಿ ಆಗಿದೆ. ಬ್ರೇಕ್ ಅಮ್ಮನ್ ಕೊಡೋಣ, ಹೇಗಿದೆ ಅಂತ ಟೇಸ್ಟ್ ಕೇಳೋಣ. ಓಕೆ, ರೇಖಮ್ಮ ಬಿರಿಯಾನಿ ತಿನ್ನಕ್ಕೆ ಏನು ಅನ್ನಿಸ್ತಿದೆ? ನಾನು ಮಾಡಿರೋದು. ನೀನು ಅಲ್ಲಿ ಕುಕ್ಕಿಂಗ್ ಮಾಡ್ತಿದ್ಯಾ, ನಂಗೆ ಮತ್ತೆ ಹಶುವಾಗ್ತಿತ್ತು ಹಸ್ಮನೆಗೆ ಅಲ್ವಾ. ಆಮೇಲೆ ನಿಮಗೆ ಡೌಟ್ ಇದೆ ಯಾಕೆ ಯಾಕೆ ಫಸ್ಟ್ ಟೈಮ್ ತಿಂತಿದ್ದೀರಲ್ಲ ಅದಕ್ಕೆ ಚಿಕನ್ ಖಾರ ಮಾಡಿರ್ತೀವಿ ಅನ್ಸುತ್ತೆ. ಎಸ್, ಖಾರ ಖಾರ ನಿನಗೂ ಬರ್ತೀನಿ. ನಂಗೂ ಬರ್ತೀನಿ. ಹೊಟ್ಟೆ ಊಟ ಮಾಡದ? ಏನು ಸ್ಪೆಷಲ್ ಇವತ್ತು ಪಾರ್ಟಿ? ಏನು ಅಂದರೆ ನೀನು ಅಡುಗೆ ಮಾಡಿ ನೀನೇ ಫಸ್ಟ್ ತಿನ್ನೋಣ. ಓಹೋ, ಅಂದರೆ ಬದುಕಿದ್ರೆ ಆಮೇಲೆ ತಿನ್ನೋಣ ಅಂತ ಪ್ಲ್ಯಾನ್? ಓಕೆ, ನಂಗೆ ಗೊತ್ತಾಗುತ್ತಿಲ್ಲ. ಏನಿಲ್ಲ, ಹಂಗೆ ಕೊಡಿ ಮರ ಈ ತಾಕ ಸ್ವಲ್ಪ ಇರ್ತಿ ಸ್ವಲ್ಪ ಹಾಕ್ಲ. ಸಲಾಡ್ ಜಾಸ್ತಿ ತಿನ್ಬೇಕು ಸರ್, ರೈಸ್ ಕಮ್ಮಿ. ಫಿಶ್ ಇಲ್ಲ ಇದೆ? ಫಿಶ್ ಇಲ್ಲ. ಟೇಸ್ಟ್ ಮಾಡಿ ಫಸ್ಟು. ಪವಿತ್ರನೇ ಟೇಸ್ಟ್ ಮಾಡಬೇಕು, ಯಾಕೆಂದ್ರೆ ಅವ್ರು ಮಾಡಿದ ಅಡುಗೆ ಅವ್ರು ಫಸ್ಟ್ ನೋಡಬೇಕು ಉಪ್ಪು ಖಾರ ಸರಿ ಇದೆಯಾ ಇಲ್ಲ ಅಂತ. ಅವರಿಗೆ ನನ್ನ ಚೆನ್ನಾಗಿದೆ ತಿಂತೀನಿ, ತುಂಬ ಬೇಸರಾಗ್ತಿದೆ. ನಂಬಿಕೆ ಅಲ್ವಲ್ಲ, ಅದಕ್ಕೋಸ್ಕರ ನಂಬಿಕೆ ತುಂಬ ಇದೆ ಪ್ರೀತಿಯಿಂದ ಅಷ್ಟೇ. ಪವಿತ್ರ, ಅಡುಗೆ ಹೇಗಿದೆ ಹೇಳು? ಚೆನ್ನಾಗಿದೆ, ನೀವು ತಿನ್ನಿ. ಆಮೇಲೆ ಇದು ಹೇಳ್ಬೇಕಲ್ಲ ಈಗ. ಅದು ಹೇಳ್ಬೇಕಲ್ಲ, ಫಿಶ್ ನೋಡಿ, ಫಿಶ್ ಬಾರಿ ಮಸಾಲೆ ಎಲ್ಲ ಹಾಕಿ ಜೋರಾಗಿ ಮಾಡಿದ್ದಾರೆ ಪವಿತ್ರ. ಮುಳ್ಳಿದೆ, ಒಂದು ಸ್ವಲ್ಪ ನೋಡ್ಕೊಂಡು ತಿನ್ನಬೇಕು. ಅದೇನಾಗಲ್ಲ, ದೊಡ್ಡ ದೊಡ್ಡ ಮುಳ್ಳು. ಉಪ್ಪು ಖಾರ ಹೇಗಿದೆ? ಈಗ ನಾನು ತಿನ್ಬೋದಾ? ತಿನ್ನ, ನಾನು ಬದುಕಿದ್ದೀನಲ್ಲ, ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ. ತಿನ್ ನೋಡ್ತೀನಿ ಅಂತ. ಆ್ಯಕ್ಚುಲಿ ಅವ್ನು ಮಾಡಬೇಕಾದ್ರೆ ಮಾತ್ರ ಘಮ 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 ಅಂತಿತ್ತು, ಆದರೆ ಚೆನ್ನಾಗೇ ಇರುತ್ತೆ ಅಂತ ಅರ್ಥ. ನನ್ನಷ್ಟೇ ಚೆನ್ನಾಗಿಲ್ಲ ಜಾಸ್ತಿ. ತಿಂದಾದ್ಮೇಲೆ ಹೇಳ್ತೀನಿ, ನಾನು ತಿಂದಾದ್ಮೇಲೆ ಹೇಳ್ತೀನಿ. ಸುಳ್ಳೆಲ್ಲ ಹೇಳ್ಬಾರ್ದು, ನಿಜ ಹೇಳಬೇಕು. ಪವಿತ್ರ ಎಷ್ಟು ಸುಂದರವಾಗಿದ್ದಾಳೋ ಅಷ್ಟೇ ಡೆಲಿಷಿಯಸ್ ಆಗಿದೆ ಬಿರಿಯಾನಿ. ದೇವ್ರಾಣಿಗೂ ಹೇಳ್ತೀನಿ, ಒಬ್ಬೊಬ್ರು ಹೋಟ್ಲಲ್ಲಿ ಮಾಡ್ತಾರೆ ಬಿರಿಯಾನಿ, ಒಬ್ಬೊಬ್ರು ಉಪ್ಪು ಇರಲ್ಲ, ಖಾರ ಇರಲ್ಲ, ಆಮೇಲೆ ಅದರಲ್ಲಿ ಮಸಾಲೆನೂ ಇರಲ್ಲ ಬಿರಿಯಾನಿಯಲ್ಲಿ. ಅದಕ್ಕೆ ಏನು ಮಾಡ್ತಾರೆ, ಒಂದು ಬಟ್ಲಲ್ಲಿ ಗ್ರೇವಿ ಕೊಟ್ಬಿಡ್ತಾರೆ. ಅದು ಹಂಗೆ ತಿನ್ನೋಕ್ಕಾಗಲ್ವಲ್ಲ, ಯಾಕೆಂದರೆ ಉಪ್ಪು ಖಾರ ಏನು ಇರಲ್ಲ, ಮಸಾಲೆ ಇರಲ್ಲ, ಚೆನ್ನಾಗಿರಲ್ಲ. ಇಲ್ಲಿ ಗ್ರೇವಿಯಿಂದನೇ ತಿನ್ಬೋದು, ಅಂದರೆ ಗ್ರೇವಿ ಅವಶ್ಯಕತೆನೇ ಇಲ್ಲ, ಅಂದರೆ ಅಷ್ಟು ಟೇಸ್ಟಿಯಾಗಿದೆ ಅಂತ. ಉಪ್ಪಾಗಲಿ ಖಾರ ಆಗಲಿ ಎಲ್ಲ ಕರೆಕ್ಟಾಗಿ ಹಾಕಿದ್ದಾಳೆ. ಅಂದರೆ ಯಾವ ಥರ ಒಳ್ಳೆ ಆಕ್ಟ್ರೆಸ್ಸು, ಅದೇ ಥರ ಒಳ್ಳೆ ಕುಕ್ ಕೂಡ. ಸೂಪರ್, ತುಂಬ ನಮ್ಮನೆಗೆ ಬರ್ತೀರ ಊಟಕ್ಕೆ? ಇವ್ರ ಮನೆ ಎಷ್ಟು ದೂರ ಯಪ್ಪ, ಬಿ ಟಿ ಎಂ ಲೇಟಲ್ಲಿ ಇರೋದು. ರಾಜಾಜಿನಗರ, ರಾಜಾಜಿನಗರ ಹೋಗಕ್ಕೆ ನಾನು ಹೇಳಿದ್ದೆ ಎಷ್ಟು ದೂರ. ಅಮ್ಮ 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 ಅಮ್ಮ. ಆಮೇಲೆ ಪವಿತ್ರ, ಇನ್ನ ಕೇಳಬೇಕು ನಾನು, ಮುಂದೆ ನಿನ್ನ ಪ್ಲಾನ್ಸ್ ಎಲ್ಲ ಹೇಗೆ? ಶೂಟಿಂಗಲ್ಲಿ ಬ್ಯುಸಿನಾ ಈಗ?
ಆಕ್ಚುಲಿ 2 ಇಯರ್ಸ್ ಗ್ಯಾಪ್ ಕೊಟ್ಟಿದ್ದಮ್ಮ, ಇವಾಗ ಕಮ್ ಬ್ಯಾಕ್ ಮಾಡ್ಬೇಕು ಅಂತ. ಸೊ ಇವಾಗ ಸದ್ಯಕ್ಕೆ 2 ಪ್ರಾಜೆಕ್ಟ್ ಓಕೆ ಮಾಡಿರೋದು, ನೋಡೋಣ. ಅದು ಈಗ ನಂಗೆ ಏನ್ ಪ್ರಾಬ್ಲಮ್ ಅಂದ್ರೆ, ಸೆಲೆಕ್ಷನ್ ಚೆನ್ನಾಗಿರೋದು ಮಾಡೋಣ ಅಂತ ವಿಟ್ ಟೈಮ್ ತಗೊಂತಾ ಇದ್ದೀನಿ. ಎಲ್ಲಾನು ಮಾಡೋದ್ ಬೇಡ, ಸ್ವಲ್ಪ ಚೆನ್ನಾಗಿರೋ ಪ್ರಾಜೆಕ್ಟ್ ಸ್ಟೋರಿ ಎಲ್ಲ ಕೇಳಿ ಆತರ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಟಿವಿ ಸೀರಿಯಲ್ ಏನಾದ್ರು ಆಫರ್ ಬಂದಿದೆಯಾ? ತುಂಬಾ ಬಂದಿದೆ. ಟಿವಿ ಸೀರಿಯಲ್ ಪ್ರಾಬ್ಲಮ್ ಏನಂದ್ರೆ, ನಂಗೆ ಟಿವಿ ಸೀರಿಯಲ್ಸ್ ಹೋಗ್ಬಿಟ್ರೆ ಮೂವೀಸ್ಗೆ ಹೋಗೋದು ಕಷ್ಟ ಆಗ್ಬಿಡುತ್ತೆ, ಬ್ರೇಕ್ ಸಿಗೋದಿಲ್ಲ. ಟಿವಿ ಸೀರಿಯಲ್ ಗೆ 20 ದಿನ ಕೊಡ್ಬೇಕಾಗುತ್ತೆ. ಹೌದು. ಆಮೇಲೆ ಮೂವೀಸ್ ಯಾವಾಗ ಮಾಡೋದು? ಇಲ್ಲಿ ಕಂಟಿನ್ಯೂಸ್ಲಿ ಶೆಡ್ಯೂಲ್ ಕೊಟ್ಬಿಡ್ತಾರೆ 20 ಡೇಸ್. ಹೌದು. ಆಮೇಲೆ ಆಡ್ ಶೂಟ್ಸ್ ಮಾಡೋಕ್ಕಾಗಲ್ಲ. ನೀನು ಆಡ್ ಶೂಟ್ಸ್ ಮಾಡ್ತೀನಿ? ಆಡ್ ಶೂಟ್ಸ್ ಮಾಡ್ತೀನಿ. ಒಂದು ರೀಸೆಂಟ್ ದುಬೈಗೆ ಹೋಗಿದ್ದೆ ಅಲ್ವಾ? ಹಾಂ. ಅದು ಯಾವ್ದು ಆಡ್ ಶೂಟ್ ಹೋಗಿದ್ದ? ಆಡ್ ಶೂಟ್ಸ್ ಹೋಗಿದ್ದು. ಏನ್ ಆಡ್ ಶೂಟ್ ಅದು? ಅಲ್ಲ, ಫಸ್ಟ್ ಹೋಗಿದ್ದೆ ಆಡ್ ಶೂಟ್ಗೆ, ಅಲ್ಲ ಟ್ರಿಪ್ಗೆ. ನೆಕ್ಸ್ಟ್ ಹೋಗಿದ್ದೆ ಆಡ್ ಶೂಟ್ಗೆ. ಸೊ ಅದೊಂದು ಮ್ಯಾಗ್ಝಿನ್ ಶೂಟ್. ಇವಾಗ ಸ್ವಲ್ಪ ಕ್ಯಾಟ್ಲಾಗ್ ಶೂಟ್ಸ್ ಎಲ್ಲ ಕಮ್ಮಿ ಮಾಡಿದೀನಿ, ಬರೀ ಇವಾಗ ಪ್ರಮೋಷನ್ಸ್ ಆ ತರ ಶೂಟ್ಸ್ ಜಾಸ್ತಿ ಮಾಡ್ತಾ ಇದೀನಿ. ಓಕೆ. ರೆಸಾರ್ಟ್ ಪ್ರಮೋಷನ್ಸ್ ಆ ತರ ಎಲ್ಲ, ಮತ್ತೆ ಲೇಔಟ್ಸ್ ಅದು ಇದೆಲ್ಲ ಜಾಸ್ತಿ ಮಾಡ್ತೀನಿ. ನಾನು ಪ್ರಾರ್ಥನೆ ಮಾಡ್ತೀನಪ್ಪ, ನಮ್ಮ ಸುದೀಪ್ ಸರ್ ಜೊತೆ ನಮ್ಮ ಪವಿತ್ರ ಹೀರೋಯಿನ್ ಆಗಿ ಮಾಡಲಿ, ನಮ್ಮ ದರ್ಶನ್ ಅನ್ನನ ಜೊತೆ ತಂಗಿ ಆಗಿ ಮಾಡಲಿ ಅಂತ ಅಲ್ವಾ? ಅದು ನಿನ್ನ ಆಸೆ ನೆರವೇರ್ಲಿ. ಆಮೇಲೆ ಕುಕ್ಕಿಂಗ್ ಎಲ್ಲ ಎಲ್ಲಿ ಕಲ್ತ? ಕುಕ್ಕಿಂಗ್ ಆಕ್ಚುಲಿ ನಾನು ಓನ ಕಲ್ತಿದ್ದು. ಅಮ್ಮ ಹತ್ರ ಕಲೀಲಿಲ್ಲ? ಅಮ್ಮ ಹತ್ರ ಅಷ್ಟಿಲ್ಲ, ಬಿಕಾಸ್ ನಮ್ಮ ಅಮ್ಮ ಯಾವಾಗ್ಲೂ ಬಿಸಿ ಇರ್ತಾ ಇದ್ರು. ಸೊ ಅಷ್ಟು ಹೇಳ್ಕೊಟ್ಟಿಲ್ಲ ನಮ್ಮಮ್ಮ, ಬಟ್ ಅವರು ನೋಡಿ ಸ್ವಲ್ಪ ಕಲ್ತಿದ್ದೀನಿ. ಅಮ್ಮ ಏನ್ ಕೆಲಸ ಮಾಡಿದ್ರೆ? ಕೆಲ್ಸಕ್ಕೆ ಹೋಗ್ತೀರಾ? ನಮ್ಮಮ್ಮ ರೈತ ಆಕ್ಚುಲಿ, ಗದ್ದೆಯಲ್ಲಿ ಅದೆಲ್ಲ ಮಾಡ್ತಾರಲ್ಲ, ನಾಟಿ ಎಲ್ಲ, ಅದಕ್ಕೆ ಕೆಲಸ ಬಿಸಿ ಇರ್ತಾರೆ. ಆಮೇಲೆ ಹಸು ಇದೆ ನಮ್ಮ ಮನೇಲಿ. ಸೊ ನಮ್ಮಮ್ಮ ಪಾಪ ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ ಮಲಗೋ ತನಕ ಅದೇ ಆಗ್ಬಿಡುತ್ತೆ. ಸೊ ನಮ್ಗೆ ಹಿಂಗೆ ಅಂದ್ರೆ ಕುಕ್ಕೊನ್ಸ್ಬಿಟ್ಟು ಹಿಂಗ ಅಡುಗೆ ಅಂತ ಹೇಳ್ಕೊಟ್ಟಿಲ್ಲ, ಅವ್ರ ಮಸಾಲ ಹಾಕೋದ್ ನೋಡಿ. ಆಮೇಲೆ ನಂಗೆ ನನ್ನ ಓನ್ ನಂಗೆ ಇಷ್ಟ ಕಲಿಯೋಕೆ, ನಾನು ಓನ್ ಆಗಿ ನಾನೇ ಕಲ್ತಿರೋ ಜಾಸ್ತಿ. ಸೊ ಎಲ್ಲ ತರದ ಅಡುಗೆ ಬರ್ತಾ ನಿಮಗೆ ಮಾಡಕ್ಕೆ? ಮನೇಲಿ ಎಷ್ಟು ಜನ ಇದ್ದೀರ? ನಾನು ಅಕ್ಕ ಮತ್ತೆ ಕಸಿನ್ 3 ಜನ. ಇವಾಗ ಅಕ್ಕ ಇಲ್ಲ, ನಾನು ಮತ್ತೆ ಕಸಿನ್ ಇಬ್ಬರು. ಅಣ್ಣ ತಮ್ಮ ಯಾರಿಲ್ಲ? ಇಲ್ಲ, ತಮ್ಮ ಅಮ್ಮ ಊರು. ಅಲ್ಲ, ಟೋಟಲ್ ನಾನು ಹೇಳ್ತಾ ಇರೋದು ಪೇರೆಂಟ್ಸ್ಗೆ ಎಷ್ಟು ಜನ ಮಕ್ಕಳು ಅಂತ. ಫ್ಯಾಮಿಲಿನಾ? ಫ್ಯಾಮಿಲಿ ಅಂದ್ರೆ 2, ನಾನು ತಮ್ಮ ಇಬ್ಬರೇ. ಓಕೆ. ಅಲ್ಲ, ಕಸಿನ್ಸ್ ಅಲ್ಲ. ಇಲ್ಲ, ಮಕ್ಕಳು ಅಂದ್ರೆ ಇಬ್ಬರೆ. ಅಪ್ಪ? ಅಪ್ಪ ಇಲ್ಲ, ಅಪ್ಪ ತೀರ್ಕೊಂಡು 2014 ಅಪ್ಪ ತೀರ್ಕೊಂಡ್ರು. ಅಪ್ಪ ಏನ್ ಕೆಲಸ ಮಾಡ್ತಿದ್ರು? ಅಪ್ಪ ಬಂದು ವಂಡರ್ಲಾದಲ್ಲಿ ಮ್ಯಾನೇಜರ್ ಆಗಿದ್ರು, ಇಲ್ಲಿ ಅಲ್ಲ, ಮಂಗಳೂರಲ್ಲಿ, ಮಾನಸ. ಬ್ರೈನ್ ಎಂಬ್ರೇಜ್ ಆಗಿ ಅಪ್ಪಂದು ಡೆತ್ ಆಯ್ತು. ಮೊದಲು ಗೊತ್ತಿರ್ಲಿಲ್ವಾ ಅದು? ಆಕ್ಚುಲಿ ಗೊತ್ತಿರ್ಲಿಲ್ಲ, ಸಡನ್ ಆಗಿ ಅಪ್ಪ ಚೆನ್ನಾಗಿದ್ರು. ಇನ್ನು ನಮ್ಮನೆ ಹಸು ಇದಲ್ವಾ, ಹಾಲು ಕೊಡಕ್ಕಂತ ಹೋಗಿ ಬಂದ ಮೇಲೆ ಸಡನ್ ಆಗಿ ಇದ್ದಕ್ಕಿದ್ದಂಗೆ ನಿಂತಲ್ಲೇ ಬಿದ್ಬಿಟ್ರು. ಆವಾಗ್ಲೇ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಸಡನ್ ಆಯ್ತಲ್ಲ. ತಮ್ಮ ಏನ್ ಮಾಡ್ತಿದ್ದಾನೆ? ಮನೆಗ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಿದ್ದಾನೆ. ಈ ವರ್ಷ ಆದ್ರೆ ಮುಗಿಯುತ್ತೆ. ಬಿಸ್ನೆಸ್ ವುಮೆನ್ ಆಗ್ಬೇಕು ಅಂತ ತುಂಬಾ ಇಷ್ಟ. ಮುಂದೆ ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಇಷ್ಟ ಇರೋದು. ಸೊ ನಂಗೆ ಅದೇ ಗೋಲ್ ಇರೋದು ಕೂಡ. ಯಾವ ತರ ಬಿಸ್ನೆಸ್? ನೆಕ್ಸ್ಟ್ ವೈನ್ ಬೋಟಿಕ್ ಮಾಡೋಣ ಅಂತ ತುಂಬ ಇಷ್ಟ ಇದೆ. ಸೊ ವೈನ್ಸ್ ಬಗ್ಗೆ ನಂಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್, ಅಂದರೆ ವೈನ್ ಬೋಟಿಕ್ಸ್ ಮಾಡೋಣ ಅಂತ. ಇಲ್ಲ ಡ್ರೆಸ್ ಶಾಪ್, ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಆ ಥರ ಎರಡರಲ್ಲಿ ಒಂದು ಆಪ್ಷನ್ ಯಾವುದಾದ್ರು ಎರಡರಲ್ಲಿ ಒಂದು ಮಾಡಬೇಕು ಅಂತ. ಇಲ್ಲ ಎರಡು. ನಿಮ್ಮದು ಹೋಟೆಲ್ ಇದೆ ಅಂತ ಕೇಳ್ಬಿಟ್ಟೆ ನಾನು. ಮಾಡ್ತಿದ್ರೆ ರೆಸ್ಟೋರೆಂಟ್ ಇತ್ತು, 6 ಮಂತ್ ಆಯ್ತು ಇವಾಗ ಸೇಲ್ ಮಾಡಿ. ಓಕೆ. ಇವಾಗ ಇಲ್ಲ. ಏನು, ವೆಜ್ ನಾನ್ ವೆಜ್? ಇಲ್ಲ, ನಾನ್ ವೆಜ್. ಅಂದ್ರೆ ಮಲ್ಟಿ ಕ್ಯೂಜಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತು ಅಲ್ಲಿ, ಎಲ್ಲ ತರ ಇತ್ತು. ಅಂದ್ರೆ ನೋಡ್ಕೊಳ್ಳೋಕೆ ಟೈಮ್ ಇಲ್ಲ, ಟೈಮು ಇರ್ಲಿಲ್ಲ, ಮತ್ತೆ ಸ್ಟಾಫ್ ಪ್ರಾಬ್ಲಮ್ ಅದು ಇದು ಎಲ್ಲ. ಆಯ್ತು. ಓಕೆ. ಸೊ ಹಾಗಾಗಿ ಆಮೇಲೆ ಯಾರಾದ್ರೂ ಇರ್ಬೇಕಲ್ಲ ನಮ್ಮೂರು? ಹೌದು, ಇರ್ಲೇಬೇಕು, ಇಲ್ಲಾಂದ್ರೆ ಬಿಸ್ನೆಸ್ ಅಲ್ಲಿ ಮಂಗ ಮನೆ ಮಾಡ್ತಾರೆ. ಹೌದು, ಅದಲ್ಲ. ಆಮೇಲೆ ಯಾವೆಲ್ಲ ಭಾಷೆ ಮಾತಾಡೋದು ಬರುತ್ತೆ ಪವಿತ್ರ? ಕರೆಕ್ಟ್ ಆಗಿ ಬರೋದಂದ್ರೆ ಕನ್ನಡ, ತುಳು, ಹಿಂದಿ, ಇಂಗ್ಲಿಷ್. ಅರ್ಥ ತೆಲುಗು ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ, ತಮಿಳು ಸ್ವಲ್ಪ ಕಮ್ಮಿ, ಮಲಯಾಳಂ ಸ್ವಲ್ಪ ಸ್ವಲ್ಪ. ಪವಿತ್ರ, ರೀಸೆಂಟ್ ಆಗಿ ದುಬೈಗೆ ಹೋಗಿದ್ದಲ್ಲ, ಮತ್ತೆ ಬೇರೆ ಯಾವ್ದಾದ್ರು ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗಿದೆಯಾ? ಶ್ರೀಲಂಕಾ. ಓಕೆ. ಎರಡೇ. ಶ್ರೀಲಂಕಾದಲ್ಲಿ ರಾಮನ್ ದೇವಸ್ಥಾನ ಇದೆ. ಹೋಗಿಲ್ಲ ಅಲ್ಲಿ? ಹೋಗಿಲ್ಲ. ಓಕೆ. ಓಕೆ. ಅಲ್ಲಿ ಇದೆಯಂತೆ? ಇಲ್ಲ.
ಅಲ್ಲಿ ರಾವಣಂದು ಇದೆಯಂತೆ. ಆಕ್ಚುಲಿ ಅಲ್ಲಿ ರಾಮನ್ಗಿಂತ ರಾವಣನ ಪೂಜೆ ಜಾಸ್ತಿ ಮಾಡ್ತಾರೆ. ಜಾಸ್ತಿ ಮಾಡ್ತಾರೆ ಅಂತ. ಹೌದಾ? ಅಂದ್ರೆ ರಾವಣ ತಪ್ಪು ಮಾಡಿದ್ದು ಒಂದೇ ಅಂತಂದ್ರೆ ಸೀತಾಮ್ಮನ ಕಿಡ್ನಾಪ್ ಮಾಡಿರೋ ಬಿಟ್ರೆ ಬೇರೆ ಏನಿಲ್ಲ. ತಾಯಿನ ಮುಟ್ಟಿಲ್ಲ ಅವರು. ಮುಟ್ಟಿಲ್ಲ ಮುಟ್ಟಿಲ್ಲ ಅದೊಂದೇ ಪಾಪ ಮಾಡಿದಷ್ಟೇ. ಕರ್ಕೊಂಡು ಹೋಗಿದ್ದಷ್ಟೇ. ತುಂಬಾ ದೊಡ್ಡ ಭಕ್ತ ಈಶ್ವರಿ ಅಲ್ವಾ. ಮತ್ತೆ ತುಂಬಾ ಒಳ್ಳೆಯವರಂತೆ ರಾವಣ. ನಾವಿಲ್ಲಿ ರಾವಣ ಕೆಟ್ಟವರಂತ ನಮ್ಗೆ ಸ್ಕೂಲ್ ಡೇಸ್ ಇಂದ ಅದು ಹಿರಿಯರೆಲ್ಲ ಹೇಳ್ಕೊಂಡು ಬಂದಿದ್ದು. ಏನಂದ್ರೆ ಅಮ್ಮನ ಅಷ್ಟೇ, ರಾವಣನ ಕೆಟ್ಟವರಲ್ಲ. ಬಟ್ ಅದ ಹಂಗೆ ಉಳ್ಕೊಂಡ್ಬಿಡ್ತಾನ ನಮ್ಮ ತಲೆ. ಅದೇ ಹಿಂದಿನವ್ರು ಏನ್ ಹೇಳಿರ್ತಾರೆ ಅದನ್ನೇ ಫಾಲೋ ಮಾಡ್ತಾರೆ. ಇವಾಗ ಬಿಸ್ನೆಸ್ ವುಮೆನ್ ಆಗ್ಬೇಕು ಅನ್ನೋ ಒಂದು ಆಸೆ, ಮದುವೆ ಆಗ್ಬೇಕು ಅನ್ನೋ ಆಸೆ ಇದೆಯಾ? ಮದುವೆ ಆಗಿ ಸೆಟ್ಲ್ ಆಗ್ಬೇಕು ಆಗ್ಬೇಕು ಆಗೋ ಟೈಮಲ್ಲಿ ಇಲ್ಲ. ಆ ಮದ್ವೆಯಾಗಿ ಸೆಟ್ಲ್ ಆಗ್ಬೇಕು. ಮದ್ವೆ ಮಾತ್ರ ನನ್ನ ಕಡೆಯಿಂದ ಒಂದು ಒಳ್ಳೆ ಸಜೆಷನ್ ಹೇಳ್ತೇನೆ ಹೇಳಿ. ಅದ್ ಬೇಕಾಗತ್ತೆ. ಮದ್ವೆಗೆ ಮಾತ್ರ ಯಾವುದೇ ಕಾರಣಕ್ಕೂ ಜಲ್ದಿ 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 ಮಾಡಬಾರ್ದು. ಆರಾಮಾಗಿ ಆರಾಮಾಗಿ ಇದಕ್ಕೆ ಜಾಸ್ತಿ 60 ವರ್ಷ ಆದ್ಮೇಲೆ ಮಾಡೋದು ಅಂತ ಅಲ್ಲ ನಾನು ಹೇಳ್ತಿರೋದು. ಅಂದ್ರೆ ಟೈಮ್ ತಗೊಂಡು ಆರಾಮಾಗಿ ಸೆಟ್ಲ್ ಆಗಿ ನಮ್ಮ ಕಾಲ್ಮೆ ನಾವು ನಿಂತ್ಕೊಂಡು ಒಂದು 10 ಕಡೆ ವಿಚಾರಿಸಿ ಆಮೇಲೆ ಹುಡುಗನ ಒಂದು ತುಂಬಾ ದಿನ ನೋಡ್ಬೇಕು. ನೋಡ್ತೀನಿ ನಿಜನೇ, ಎಲ್ಲ ಕಡೆ ವಿಚಾರಿಸಿನೇ ಮಾಡ್ಬೇಕು. ಯಾಕೆಂದ್ರೆ ನಾವು ನಮ್ಮ ಲೈಫ್ ಪ್ರಶ್ನೆ ಅಲ್ವಾ. ಅದಕ್ಕೋಸ್ಕರ ನಾನು ಎಲ್ಲಾರ್ಗು ಹೇಳೋದು ಅದು ಒಂದೇ ಇದೆ. ಏನ್ ಹೇಳ್ಬೇಕು ಗೊತ್ತಿಲ್ಲ. ನಮ್ಮ ಬ್ಲೆಸ್ಸಿಂಗ್ಸ್, ದೇವ್ರ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ನಿನ್ ಮೇಲೆ ಇರ್ಲಿ. ನನ್ನ ಬ್ಲೆಸ್ಸಿಂಗ್ಸ್, ದೇವ್ರ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ನಿನ್ ಮೇಲೆ ಇರ್ಲಿ. ಇವತ್ತು ಅಡುಗೆ ಮಾತ್ರ ಪವಿತ್ರ ಸೂಪರ್ ಆಗಿ ಮಾಡಿದಾಳೆ. ನೋಡಕ್ಕೆ ಎಷ್ಟು ಮುದ್ದಾಗಿದ್ದಾಳೆ ಅಷ್ಟೇ ಮುದ್ದಾಗ ಅಡುಗೆ ಮಾಡಿದಾಳೆ. ಥ್ಯಾಂಕ್ ಯು ಸೋ ಮಚ್ ಪವಿತ್ರ. ಇವತ್ತು ನಿಮ್ಮ ಮನೆಗೆ ಕರೆದು ನನಗೆ ಒಳ್ಳೆ ಬಿರಿಯಾನಿ ಊಟ ಆ್ಯಂಡ್ ಮಗ್ಳು ಫಿಶ್ ಫ್ರೈ ಸೂಪರ್ ಸಕದಾಗಿದೆಯಾ? ಬಾಯ್ ಬಾಯ್ ಬಾಯ್. ಇವ್ರದ್ದು ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ. ಎಸ್.